ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ ಕೆ ಆರ್ ಟುಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಮೌಲಾನಾ ಆಜಾದ್ ಶಾಲೆಗಳಲ್ಲಿ ಸುಮಾರು 700 ಹುದ್ದೆಗಳ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದ್ರಿಂದ ಎಲ್ಲ ಶಿಕ್ಷಕಾಕಾಂಕ್ಷಿಗಳ ಒಂದು ದೃಷ್ಟಿ ಈ ಒಂದು ಹುದ್ದೆಗಳ ಮೇಲೆ ಇದೆ. ಸೊ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿಗಳು ತಮಗೆಲ್ಲ ಬೇಕಾಗಿರುತ್ತೆ. ಅದರಲ್ಲೂ ಕೂಡ ವಯೋಮಿತಿ ಏನಿರಬೇಕಾಗುತ್ತೆ, ಅದರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಯಾವ ರೀತಿಯಾಗಿ ನಡೆಯುತ್ತೆ, ಜೊತೆಗೆ ವೇತನ ಶ್ರೇಣಿ ಏನು, ಹಾಗೆ ಶೈಕ್ಷಣಿಕ ವಿದ್ಯಾರ್ಹತೆ ಏನಿರಬೇಕಾಗುತ್ತೆ, ಮಾಸ್ಟರ್ ಡಿಗ್ರಿ ಬೇಕಾ ಅಥವಾ ಡಿಗ್ರಿ ಸಾಕಾ, ಟಿ ಇ ಟಿ ಏನಾದರೂ ಕೂಡ ಬೇಕಾಗುತ್ತಾ ಅನ್ನೋ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿ, ಹಾಗೆ ಆಯ್ಕೆ ವಿಧಾನ, ಸೊ ಏನಾದರೂ ಕೂಡ ಇಂಟರ್ವ್ಯೂ ಇರುತ್ತಾ, ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿ, ಹಾಗೆ ಪರೀಕ್ಷಾ ವಿಷಯಗಳು ಯಾವೆಲ್ಲ ಹುದ್ದೆಗಳಿಗೆ ಯಾವ ಪರೀಕ್ಷೆಗಳಿರುತ್ತೆ ಮತ್ತು ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮನ್ನು ನಡೆಸ್ತಾರೆ ಅನ್ನೋ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಹಾಗೆ ವಿಡಿಯೋವನ್ನು ತಪ್ಪದೆ ನೋಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಕೂಡ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಸೊ ನಾವು ಮಾಡುವಂಥ ಅನೇಕ ಶಿಕ್ಷಕ ಒಂದು ನೇಮಕಾತಿಗಳಿಗೆ ಸಂಬಂಧಪಟ್ಟಂಥ ಉಚಿತ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ತಾ, ಹಾಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಕೆ ಆರ್ ಟುಟೋರಿಯಲ್ಸ್ ಕಡೆಯಿಂದ ಅದ್ಭುತವಾಗಿ ನಿಮಗೆ ಮೌಲಾನಾ ಆಜಾದ್ ಶಾಲೆಗಳ ಶಿಕ್ಷಕರ ನೇಮಕಾತಿ ಆಗಿರಲಿ, ಎಚ್ ಎಸ್ ಟಿ ಆರ್ ಆಗಿರಲಿ, ಜಿ ಪಿ ಎಸ್ ಟಿ ಆರ್ ಆಗಿರಲಿ, ಟಿ ಇ ಟಿ ಆಗಿರಲಿ, ವಿ ಎ ಆಗಿರಲಿ, ಪಿ ಡಿ ಒ ತರಗತಿಗಳಾಗಿರಲಿ, ಎಲ್ಲ ತರಗತಿಗಳು ಈಗ ಆಲ್ರೆಡಿ ನಡೀತಾ ಇದೆ. ಸೊ ಈಗ ಮೌಲಾನಾ ಆಜಾದ್ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಅನೇಕ ಜನ ಕೇಳ್ತಾ ಇದ್ರಿ, ಸರ್ ತರಗತಿಗಳನ್ನ ಪ್ರಾರಂಭ ಮಾಡಿ ಅಂತ. ಆ ದೃಷ್ಟಿಯಿಂದ ಜೂನ್ 1 ತರಗತಿಗಳು ಪ್ರಾರಂಭವಾಗಿದೆ ಸುಮಾರು 700 ಹುದ್ದೆಗಳಿಗೆ. ಸೊ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ 3,000 ರೂಪಾಯಿ ಇರುತ್ತೆ, ಪೇಪರ್ 1 ಪೇಪರ್ 2 ಸಂಬಂಧಪಟ್ಟಂತೆ ಎರಡು ಪೇಪರ್ನ ಸೇರಿ ನಿಮಗೆ ಸೊ 6,000 ಬದಲಾಗಿ 50% ಡಿಸ್ಕೌಂಟ್ ಇರುತ್ತೆ ಯಾರು ಪ್ರಾರಂಭದಲ್ಲಿ. ಸೊ 100 ಜನಗಳಿಗೆ ಮಾತ್ರ, ಪ್ರಾರಂಭದ 100 ಜನಗಳಿಗೆ ಮಾತ್ರ ಈ ಒಂದು ಡಿಸ್ಕೌಂಟ್ ಇರುತ್ತೆ. ಆ ಕಾರಣಕ್ಕೋಸ್ಕರ ಬೇಗನೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಪೇಮೆಂಟನ್ನು ಮಾಡಿ ಈ ತರಗತಿಗಳನ್ನ ಪಡೆದುಕೊಳ್ಳಿ. ಸೊ ಮತ್ತೊಮ್ಮೆ ಹೇಳ್ತಿದ್ದೀನಿ, ಪ್ರಾರಂಭದ 100 ಮಂದಿಗಳಿಗೆ ಮಾತ್ರ, 100 ಜನರಿಗೆ ಮಾತ್ರ ಸೊ ಈ ಒಂದು ಡಿಸ್ಕೌಂಟ್ ಇರುತ್ತೆ. ಜೂನ್ 1 ಈ ತರಗತಿಗಳು ಪ್ರಾರಂಭವಾಗಿದೆ. ಕಂಪ್ಲೀಟ್ಲಿ ಪೇಪರ್ 1 ಪೇಪರ್ 2 ಎರಡೂ ಕೂಡ ಸಿಗುತ್ತೆ. ನಮ್ಮದೇ ಆ್ಯಪ್ ಇದೆ, ಕೆ ಆರ್ ಟ್ಯುಟೋರಿಯಲ್ಸ್ ಆ್ಯಪ್ ಇದೆ, ಆ್ಯಪಲ್ಲಿ ಎಲ್ಲವೂ ಕೂಡ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಸೊ ತಮಗೆಲ್ಲ ಗೊತ್ತೇ ಇದೆ ನಮ್ಮ ತರಗತಿ ವಿಶೇಷಗಳು, ಅತ್ಯುತ್ತಮ ಗುಣಮಟ್ಟದ ತರಗತಿಗಳು ಸಿಗ್ತಾ ಹೋಗುತ್ತೆ. 500+ ರೆಕಾರ್ಡೆಡ್ ವಿಡಿಯೋ ಸಿಗುತ್ತೆ. ನಿಮಗೇನಾದರೂ ಕೂಡ ಡೌಟ್ ಇತ್ತಂದರೆ ಡೌಟ್ ಸೆಷನ್ಸ್ ಅದು ಲೈವ್ ಆಗಿರುತ್ತೆ. ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಅಂದರೆ ಮೌಲಾನಾ ಆಜಾದ್ಗೆ ಸಂಬಂಧಪಟ್ಟಂಥ ಓಲ್ಡ್ ಕ್ವಶನ್ ಪೇಪರ್ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಅನಾಲಿಸಿಸ್ ಇರುತ್ತೆ, ಮಾರ್ಕ್ ಟೆಸ್ಟ್ ಇರುತ್ತೆ, ಚಾಪ್ಟರ್ ವೈಸಸ್ ಕ್ಲಾಸಸ್ ಇರುತ್ತೆ, ಪ್ರಾಪರ್ ಗೈಡೆನ್ಸ್ ಇರುತ್ತೆ, ಜೊತೆಗೆ ಆಫ್ಲೈನ್ ವಿಡಿಯೋ ಡೌನ್ಲೋಡಿಂಗ್ ಆಪ್ಷನ್ಸ್ ಇರುತ್ತೆ. ಅದರಿಂದ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿಕೊಂಡು ಮತ್ತೊಮ್ಮೆ ಅದೇ ವಿಡಿಯೋನ ನೋಡಬೇಕಾದ್ರೆ ನಿಮ್ಗೆ ಯಾವುದೇ ರೀತಿ ನೆಟ್ ಅವಶ್ಯಕತೆ ಇರಲ್ಲ. ಸೊ ನೆಟ್ ಅವಶ್ಯಕತೆ ಇಲ್ಲ ಅಂದರೆ ನೀವು ರೀಚಾರ್ಜ್ ಮಾಡಿಸೋಂಥ ಅವಶ್ಯಕತೆ ಬಿಡಲ್ಲ, ಇದರಿಂದ ಕೂಡ ನಿಮಗೆ ಅಮೌಂಟ್ ಸೇವ್ ಆಗುತ್ತೆ. ಸೊ ಎಲ್ಲವೂ ಕೂಡ ಒಂದೇ ವೇದಿಕೆಯಲ್ಲಿ ಸಿಗ್ತಾ ಇದೆ, ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಅತ್ಯುತ್ತಮ ಗುಣಮಟ್ಟದ ತರಗತಿಗಳು. ಸೊ ಒಟ್ಟಾರೆ 6 ಕೋರ್ಸ್ ಇರುತ್ತೆ, ಕೇವಲ ತಿಂಗಳಿಗೆ 500 ಮಾತ್ರ ಬೀಳುತ್ತೆ. ಸೊ ನಿಮ್ಮ ಒಂದು ಕನಸು ಏನಿದೆ, ಮೌಲಾನಾ ಆಜಾದ್ ಶಾಲೆಗಳಾಗಿರಲಿ, ಮತ್ತೊಂದು ಎಚ್ ಎಸ್ ಟಿ ಆರ್ ಆಗಿರಲಿ, ಜಿ ಪಿ ಎಸ್ ಟಿ ಆರ್ ಆಗಿರಲಿ, ಅಥವಾ ಟಿ ಇ ಟಿ ಆಗಿರಲಿ, ವಿ ಎ, ಪಿ ಡಿ ಓ ಆಗಿರಲಿ, ಯಾವುದೇ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಉತ್ತಮ ತರಗತಿಗಳನ್ನ ನಾವು ಕೊಡ್ತಾ ಇದ್ದೀವಿ. ಸೊ ಹೆಚ್ಚಿನ ಮಾಹಿತಿಗೆ ಕೆಳಗಡೆ ಕಾಣುವಂಥ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ ಅಂತ ಹೇಳ್ತಾ, ಸೊ ನೇರವಾಗಿ ಈಗ ವಿಷಯಕ್ಕೆ ಹೋಗೋಣ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ವಿಷಯಗಳನ್ನ ತಮ್ಗೆ ಆಲ್ರೆಡಿ ಅನೇಕ ಬಾರಿ, ಅಂದರೆ ಈ ಒಂದು ಏನು ನಾನು ಹೇಳಿದೆ ಅಂದರೆ ವಯೋಮಿತಿ ಆಗಿರಲಿ ಅಥವಾ ಶೈಕ್ಷಣಿಕ ವಿದ್ಯಾರ್ಹತೆ ಆಗಿರಲಿ, ಇವುಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳು ನಿಮ್ಗೆ ಗೊತ್ತಿರುತ್ತೆ. ಆದರೆ ಈಗ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ 100% ಪಕ್ಕ ಮಾಹಿತಿಯನ್ನು ನಿಮಗೆ ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇದೆ, ಒಂದು ಬಾರಿ ನೇಮಕಾತಿ ಆಗಿತ್ತು, ಅಂದರೆ ಬಿಫೋರ್ ಏನು 2018 ನಾವು ಗಮನಿಸ್ತಾ ಇದ್ರಲ್ಲ, 2018 ನೇಮಕಾತಿ ಆಗಿತ್ತು. ಅದೇ ಒಂದು ನಿಮಗೆ ನೋಟಿಫಿಕೇಷನ್ಸನ್ನು ನಿಮ್ಮ ಮುಂದೆ ಈಗ ಚರ್ಚೆ ಮಾಡ್ತಾ ಇದ್ದೀನಿ. ಅದನ್ನು ಆಧಾರವಾಗಿಟ್ಟುಕೊಂಡು ಮುಂಬರುವಂಥ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯಾದಂಥ ಒಂದಿಷ್ಟು ಮಾಹಿತಿಗಳಿರುತ್ತವೆ, ಮಹತ್ವದ ಮಾಹಿತಿಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ. ಏಕೆಂದರೆ ಇದು ಸೊ ಕೆ ಪಿ ಎಸ್ ಸಿ ನಡೆಸೋದ್ರಿಂದ ಕೆ ಪಿ ಎಸ್ ಸಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಇದೆ ಅದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನಿಮಗೆ ಗೊತ್ತೇ ಇದೆ, ಈಗ ಸೇಮ್ ಏನು ಈಗ ಏನು 700 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ, ಅದೇ ಮಾದರಿಯಲ್ಲಿ ಈಗ ಆಲ್ರೆಡಿ 2018 ನೇಮಕಾತಿ ನಡೆದಿದೆ. ಓಕೆನಾ? ಸೊ ಈಗ ಮತ್ತೊಂದು 100 ಶಾಲೆಗಳಿಗೆ ನೇಮಕಾತಿ ನಡೆಯುತ್ತದೆ, ಅದರ ಜೊತೆಗೆ ಮತ್ತೊಂದು 100 ಶಾಲೆಗಳಿಗೆ ನೇಮಕಾತಿ ಅಂತ ನಡೆಯುವಂಥದ್ದು ಏನು ಅವಶ್ಯಕತೆ ಇದೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಬಜೆಟಲ್ಲೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಒಟ್ಟಾರೆ 300 ಶಾಲೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಆಗಬೇಕು. ಸೊ ಈಗ ಆಲ್ರೆಡಿ ಈಗ 100 ಶಾಲೆಗಳಿಗೆ ಸಂಬಂಧಪಟ್ಟಂತೆ 700 ಹುದ್ದೆಗಳಿಗೆ ಒಂದಿಷ್ಟು ಅನುಮತಿಯನ್ನು ತೆಗೆದುಕೊಂಡಿದ್ದಾರೆ. ಮುಂಬರುವಂಥ ದಿನಗಳಲ್ಲಿ ಮತ್ತಷ್ಟು ಶಾಲೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದು ಶಿಕ್ಷಕರ ಹುದ್ದೆಗಳಿಗೆ ಅನುಮತಿಯನ್ನು ಪಡೆದುಕೊಂಡು ಆರ್ಥಿಕ ಇಲಾಖೆಯಿಂದ ಅವನು ಕೂಡ ರೆಕಮೆಂಡ್ ಮಾಡ್ತಾರೆ. ಓಕೆನಾ? ಸೊ ಈಗ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ ಈ ಒಂದು ಶುಲ್ಕಗಳಿಗೆ ಸಂಬಂಧಪಟ್ಟಂತೆ ನಮಗೆ ಇಂಪಾರ್ಟೆಂಟ್ ಮಾತ್ರ ನೋಡ್ತಾ ಹೋಗೋಣ. ಇಲ್ಲಿ ನೇಮಕಾತಿ ವಿಧಾನ ನೋಡಿ, ಗಮನಿಸಿ, ನೇಮಕಾತಿ ವಿಧಾನ ಕೆ ಪಿ ಎಸ್ ಸಿಯಿಂದ ನಡೆಯುವಂಥ ಎಲ್ಲ ಪರೀಕ್ಷೆಗಳು ಕೂಡ ಕಡ್ಡಾಯ ಕನ್ನಡ ಭಾಷಾ ಪತ್ರಿಕೆ ಇದ್ದೇ ಇರುತ್ತೆ.
ಒಂದು ತಿಳ್ಕೊಳ್ಳಿ. ಓಕೆನಾ? ಕಡ್ಡಾಯ ಕನ್ನಡ ಭಾಷಾ ಪತ್ರಿಕೆ ಇದ್ದಿರುತ್ತೆ, ಇದರಲ್ಲಿ ನೋ ಡೌಟ್. ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಕೂಡ ಎಲಿಜಿಬಲ್ ಆಗಿಲ್ಲ ಅಂದರೆ ಸೊ ಎಲಿಜಿಬಲ್ ಅನ್ನು ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ 150 ಅಂಕಗಳಿಗೆ ಕನಿಷ್ಠ 50 ಅಂಕಗಳನ್ನ ಗಳಿಸಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಮತ್ತಷ್ಟು ಮಾಹಿತಿ ಆಗಿರಲಿ ಅಥವಾ ಸಿಲೆಬಸ್ ಆಗಿರಲಿ ಮತ್ತೊಂದು ವಿಡಿಯೋವನ್ನು ಮಾಡ್ತೀನಿ, ಆ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ನಿಮಗೆ ಏನು ಪಾಯಿಂಟ್ ಮಾಡ್ಕೊಂಡಿರಿ, ಅದು ಕಡ್ಡಾಯ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಇರುತ್ತೆ ಅಂತ. ಸೊ 150 ಪ್ರಶ್ನೆಗಳಿಗೆ ಕನಿಷ್ಠ 50 ಅಂಕಗಳನ್ನ ಗಳಿಸಲೇಬೇಕು, ಗಳಿಸಿರಿ ಮಾತ್ರ ಮುಂದಿನ ಒಂದು ಏನು ನಡೆಯುತ್ತೆ ಆ ಒಂದು ಎಕ್ಸಾಮ್ಗಳಿಗೆ ನೀವು ಎಲಿಜಿಬಲ್ ಇರ್ತೀರಾ. ಓಕೆನಾ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಮುಂದೆ ನೋಡ್ತಾ ಹೋಗೋಣ. ಸೊ ಈಗ ಮೊದಲಿಗೆ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಸ್ವಲ್ಪ ಏನಾಗುತ್ತೆ ಅಂದರೆ, ಈಗ ವಯೋಮಿತಿ ಆಗಿರಲಿ ಅದೇ ರೀತಿಯಾಗಿ ಬರ್ತಾ ಇಲ್ಲ ಆರ್ಡರ್ ವೈಸು ಸ್ವಲ್ಪ ಏನು ಬರ್ತಾ ಇದೆ. ಸೊ ಅದ್ರ ಪ್ರಕಾರವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಮುಖ್ಯೋಪಾಧ್ಯಾಯರಿಗೆ ಸಂಬಂಧಪಟ್ಟಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಯಾವ ರೀತಿಯಾಗಿರುತ್ತೆ ಅಂದರೆ, ಇಲ್ಲಿ ಗಮನಿಸಿ ತಾವೆಲ್ಲರೂ ಕೂಡ, ಇಲ್ಲಿ ಪ್ರತಿಯೊಂದು ಕೂಡ ಒಂದು ವಸ್ತುನಿಷ್ಠ ಮಾದರಿ ಇರುತ್ತೆ, ಅಂದರೆ ಏನು MCQ ಮಾದರಿಯಲ್ಲಿ ಇರುತ್ತೆ. ಸೊ ಋಣಾತ್ಮಕ ಅಂಕಗಳಿರುತ್ತೆ 0.25. ಓಕೆನಾ? ಋಣಾತ್ಮಕ ಮೌಲ್ಯಮಾಪನ ಈಗ ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದೆ. ಸೊ ಈ ಜೊತೆಗೆ ಅದನ್ನು ಕೇವಲ ಓರಲ್ಲಿ ನಿಮ್ಗೆ ಹೇಳಿದ್ದೆ, ಈಗ ನಿಮ್ಗೆ ಏನಾಗುತ್ತೆ ವಿತ್ ಡಾಕ್ಯುಮೆಂಟ್ಸ್ ನಿಮಗೆ ಹೇಳೋದ್ರಿಂದ ಸೊ ನಿಮಗೆ ಒಂದಿಷ್ಟು ಮಾಹಿತಿಗಳೆಲ್ಲ ಕೂಡ ಪಕ್ಕ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಸೊ ಇಲ್ಲಿ ಪ್ರಮುಖವಾಗಿ ಎರಡು ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಮ್ ಇರುತ್ತೆ, ಪತ್ರಿಕೆ ಪತ್ರಿಕೆ 1 ಪತ್ರಿಕೆ 2. ಸೊ ಇಲ್ಲಿ ಸಾಮಾನ್ಯ ಪತ್ರಿಕೆ ಅಂದರೆ ಜನರಲ್ ಪೇಪರ್ ಅಂತ, ಇದರಲ್ಲಿ ಅನೇಕ ವಿಷಯಗಳಿರ್ತವೆ. ಅದನ್ನು ಸಿಲೆಬಸ್ ಅನ್ನು ಡಿಸ್ಕಷನ್ ಮಾಡಬೇಕಾದ್ರೆ ನಿಮಗೆ ಅದರಲ್ಲಿ ಎಲ್ಲವನ್ನು ಕೂಡ ಶೇರ್ ಮಾಡ್ತೀನಿ ಮಾಹಿತಿನ ಏನೆಲ್ಲ ಇದೆ ಅಂತ ಮುಂದಿನ ಒಂದು ವಿಡಿಯೋದಲ್ಲಿ. ಸೊ ಎರಡನೇ ಒಂದು ಪತ್ರಿಕೆ ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್, ಇದು ಕೂಡ ಅನೇಕ ರೀತಿಯಂತ ಒಂದಿಷ್ಟು ಸಿಲೆಬಸ್ ಅನ್ನು ಒಳಗೊಂಡಿದೆ, ಅದನ್ನು ಕೂಡ ಚರ್ಚೆಯನ್ನು ಮಾಡೋಣ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಸಾಮಾನ್ಯ ಪತ್ರಿಕೆಗೆ 200 ಅಂಕಗಳು, ನಿಮಗೆ ಆಲ್ರೆಡಿ ಹೇಳಿದ್ದೇನೆ ಅಂದರೆ 100 ಪ್ರಶ್ನೆಗಳಿರುತ್ತೆ. ಸೊ 200 ಅಂಕಗಳಿರುತ್ತೆ ಅಂದರೆ ಒಂದು ಪ್ರಶ್ನೆಗೆ ಸೊ 2 ಅಂಕಗಳನ್ನ ಕ್ಯಾರಿ ಮಾಡ್ತಾ ಹೋಗುತ್ತೆ. ಅವಧಿ ಏನು, ಡ್ಯೂರೇಷನ್ಸ್ ಏನಿದೆ, 1.5 ಗಂಟೆ ಟೈಮನ್ನು ಕೊಟ್ಟಿದ್ದಾರೆ. ಹಾಗೆ ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಪಟ್ಟಂತೆ ಇದು 200 ಅಂಕಗಳನ್ನ ಒಳಗೊಂಡಿರುತ್ತೆ, 100 ಪ್ರಶ್ನೆಗಳು, ಇದು ಕೂಡ 100 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಸೊ ಜೊತೆಗೆ ಇದೇನಾಗುತ್ತೆ ಅಂದರೆ 2 ಗಂಟೆ ಅವಧಿಯನ್ನು ಒಳಗೊಂಡಿರುತ್ತೆ ಈ ಒಂದು ಪರೀಕ್ಷೆ. ಓಕೆನಾ? ಇದು ಯಾರಿಗೆ, ಮುಖ್ಯೋಪಾಧ್ಯಾಯರಿಗೆ ಸಂಬಂಧಪಟ್ಟಂಥ ಒಂದು ಪರೀಕ್ಷಾ ವಿಧಾನ. ಓಕೆ, ಹಾಗೆ ಮುಂದುವರೆದು ನೋಡೋದಾದರೆ ಇಲ್ಲಿ ಈಗ ಆಲ್ರೆಡಿ ನಿಮ್ಗೆ ಹೇಳಿದೆ ಕಡ್ಡಾಯ ಕನ್ನಡ ಏನಿದೆ ಅದರಲ್ಲಿ. ಸೊ ಅರ್ಹರಾದ ನಂತರ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಸೊ ನೀವು ಎಲಿಜಿಬಲ್ ಆಗಿರ್ತೀರ. ಸೊ ಇದರಲ್ಲಿ ರ್ಯಾಂಕಿಂಗನ್ನು ನೀವು ಕನ್ಸಿಡರ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಎಷ್ಟನ್ನು ಕನ್ಸಿಡರ್ ಮಾಡ್ತಾರೆ ನೋಡಿ, ಏನಾದರೂ ಕೂಡ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳನ್ನು ತೆಗೆದುಕೊಂಡು ಮತ್ತು ಚಾಲ್ತಿ ಇರುವಂಥ ಮೀಸಲಾತಿ ನಿಯಮಗಳ ಆಧಾರದ ಮೇಲೆ ಸೊ 1:3 ಅನುಪಾತದಲ್ಲಿ ಏನು ಮಾಡ್ತಾರೆ ಅಂದರೆ ಸಂದರ್ಶನಕ್ಕೆ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ, ಈಗ ಆಲ್ರೆಡಿ ನಿಮ್ಗೆ ಹೇಳಿದೆ ಸಂದರ್ಶನ ಇರುತ್ತೋ ಇರಲ್ವೋ ಅಂತ. ಸೊ ಮುಖ್ಯೋಪಾಧ್ಯಾಯರಿಗೆ ಸಂಬಂಧಪಟ್ಟಂತೆ ಸಂದರ್ಶನ ಇರುತ್ತೆ. ಯಾರೆಲ್ಲ ಮುಖ್ಯೋಪಾಧ್ಯಾಯರಿಗೆ ಸಂಬಂಧಪಟ್ಟಂತೆ ನೀವು ಅಪ್ಲಿಕೇಶನ್ಸ್ ಹಾಕ್ತೀರಾ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಶೈಕ್ಷಣಿಕ ವಿದ್ಯಾರ್ಹತೆ ಇರಬೇಕು ಅನ್ನೋದು ಕೂಡ ಮುಂದಿನ ಒಂದು ಹಂತದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಅಥವಾ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ಮುಖ್ಯೋಪಾಧ್ಯಾಯರಿಗೆ ಸಂಬಂಧಪಟ್ಟಂತೆ ಸಂದರ್ಶನ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಎಲ್ಲಂದ್ರೆ ಒಟ್ಟಾರೆ ಅಂಕಗಳ ಒಟ್ಟು ಶೇಕಡ ಅಂಕಗಳ ಒಟ್ಟು ಅಂಕಗಳ ಶೇಕಡ 12.5 ವರೆಗೂ ಅಂದರೆ ಇಟ್ ಮೀನ್ಸ್ ನನ್ನ ಪ್ರಕಾರ ಅದೇ ಒಂದು 50 ಅಂಕಗಳಿಗೆ ಸಂಬಂಧಪಟ್ಟಂತೆ ಏನಿರುತ್ತೆ ಅಂದರೆ ಈ ಒಂದು ಸಂದರ್ಶನ ಇರುತ್ತೆ. ಸಂದರ್ಶನಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕೇಳ್ತಾರೆ ಅವೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಸೊ ನಿಧಾನವಾಗಿ ಈಗ ಏಕೆಂದರೆ ಈಗ ಮುಂಬರುವಂಥ ನೋಟಿಫಿಕೇಶನಲ್ಲಿ ಒಂದಿಷ್ಟು ಮಾಡಿಫೈ ಆಗ್ಬೋದು, ಆಗದಲ್ಲೇ ಇರ್ಬೋದು. ಸೊ ಈಗ ನಮಗೊಂದಿಷ್ಟು ಐಡಿಯಾ ಇರಬೇಕಲ್ಲ ಏನೆಲ್ಲ ಇರುತ್ತೆ ಅಂತ, ಆ ಕಾರಣಕ್ಕೋಸ್ಕರ ನಿಮಗೆ ಗೊತ್ತಾಗ್ತಿದೆ ಈಗ. ಅಂದರೆ ಮುಖ್ಯೋಪಾಧ್ಯಾಯರಿಗೆ ಸಂಬಂಧಪಟ್ಟಂತೆ ಸಂದರ್ಶನ ಇರುತ್ತೆ, ಇದು ಫಿಕ್ಸ್ ಆಯಿತು. ಸೊ 1:3 ನಾನು ಏನು ಮಾಡ್ತಾ ಹೋಗ್ತಾರೆ ಕರೀತಾರೆ, ಅದರ ಪ್ರಕಾರವಾಗಿ ಸಂದರ್ಶನದಲ್ಲಿ 50 ಅಂಕಗಳಿಗೆ ನಿಗದಿಪಡಿಸ್ತಾರೆ. ಅದರಲ್ಲಿ ಯಾರು ಅಂಕಗಳನ್ನ ಹೆಚ್ಚಾಗಿ ತೆಗಿತಾರೆ, ಜೊತೆಗೆ ಏನು ಎಕ್ಸಾಮಲ್ಲಿ ಎಷ್ಟು ಅಂಕಗಳನ್ನ ತೆಗೆದಿರ್ತಾರೆ ಅದರ ಆಧಾರದಲ್ಲಿ ಮೆರಿಟ್ ಆಧಾರದ ಮೇಲೆ ಸೊ ಒಂದಿಷ್ಟು ನಿಮಗೆ ನೇಮಕಾತಿಯನ್ನು ಮಾಡ್ಕೊತಾರೆ. ಇದು ಮುಖ್ಯೋಪಾಧ್ಯಾಯರಿಗೆ ಸಂಬಂಧಪಟ್ಟಂತೆ. ಈಗ ಕ್ಲಿಯರ್ ಆಯಿತಾ? ಮುಖ್ಯೋಪಾಧ್ಯಾಯರಿಗೆ ಸಂಬಂಧಪಟ್ಟಂತೆ ಪತ್ರಿಕೆ 1 ಪತ್ರಿಕೆ 2 ಜೊತೆಗೆ ಒಂದಿಷ್ಟು ಇಂಟರ್ವ್ಯೂ ಇರುತ್ತೆ. ಇದು ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಶಿಕ್ಷಕರ ಹುದ್ದೆಗಳಿಗೆ ಅಂದರೆ ವಿಷಯವಾರು ಶಿಕ್ಷಕರನ್ನು ನೇಮಕಾತಿಯನ್ನು ಮಾಡ್ಕೊತಾರೆ. ಅದೇ ಪ್ರಕಾರವಾಗಿ ಇಲ್ಲಿ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ತಮಗೆಲ್ಲ ಗೊತ್ತೇ ಇದೆ 700 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಕನ್ನಡ ಆಗಿರಲಿ ಇಂಗ್ಲೀಷ್ ಆಗಿರಲಿ ಅದೇ ರೀತಿಗೆ ಒಂದಿಷ್ಟು ಉರ್ದು ಆಗಿರಲಿ ಗಣಿತ ಆಗಿರಲಿ ಹಾಗೆ ವಿಜ್ಞಾನ ಆಗಿರಲಿ ಅದೇ ರೀತಿಗೆ ಸೋಷಿಯಲ್ ಸೈನ್ಸ್ ಆಗಿರಲಿ ಇವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ ನಡೀತಾ ಇದೆ ಅಲ್ವಾ? ಸೊ ಒಟ್ಟಾರೆ ಮುಖ್ಯ ಶಿಕ್ಷಕರಾಗಲಿ ಟೋಟಲ್ 100 ಹುದ್ದೆಗಳು ಒಟ್ಟಾರೆಯಾಗಿ, ಅಂದರೆ ಮುಖ್ಯ ಶಿಕ್ಷಕರು 100 ಹುದ್ದೆ, ಕನ್ನಡ 100 ಹುದ್ದೆ, ಇಂಗ್ಲೀಷ್ 100 ಹುದ್ದೆ, ಅದೇ ರೀತಿಯಾಗಿ ಸೊ ಉರ್ದು 100 ಹುದ್ದೆಗಳು, ಗಣಿತ 100 ಹುದ್ದೆಗಳು, ವಿಜ್ಞಾನ 100 ಹುದ್ದೆಗಳು, ಸಮಾಜ ವಿಜ್ಞಾನ 100 ಹುದ್ದೆಗಳು, ಒಟ್ಟಾರೆ 700 ಹುದ್ದೆಗಳಿಗೆ ಸಂಬಂಧಪಟ್ಟ ನಡೀತಾ ಇದೆ. ಇದು ನಿಮಗೆ ಈಗಿನ ಒಂದು ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿರೋದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಅಂದರೆ ಏನು 6 ವಿಷಯಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಇಲ್ಲಿ ಪತ್ರಿಕೆ 1 ಪತ್ರಿಕೆ 2 ಅಂತ ಇರುತ್ತೆ. ಓಕೆನಾ? ಪತ್ರಿಕೆ 1 ಏನಿರುತ್ತೆ ಅಂದರೆ ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಜ್ ಪೇಪರ್ ಇರುತ್ತೆ. ಓಕೆನಾ? ಈಗ ಆಲ್ರೆಡಿ ಇದೇನಾಗುತ್ತೆ ಅಂದರೆ ನಿಮಗೆ ಜನರಲ್ ನಾಲೆಜ್ ಬದಲಾಗಿ ಇಲ್ಲಿ ಸ್ಪೆಸಿಫಿಕ್ ಪೇಪರ್ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಆಯಾ ಒಂದು ಏನು ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಸ್ಟಡಿಯನ್ನು ಮಾಡಿರ್ತಾರೆ. ಸೊ ಕನ್ನಡ ಸ್ಟಡಿ ಮಾಡಿದರೆ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೇಳಿದರೆ ತುಂಬ ಚೆನ್ನಾಗಿರೋದು. ಬಟ್ ಈಗ ಈ ಒಂದು ಪ್ರಕಾರವಾಗಿ ಇಲ್ಲಿನ ಪ್ರಕಾರವಾಗಿ ನೋಡೋದಾದರೆ ಈಗ ಆಲ್ರೆಡಿ ಹಿಂದೆ ನಡೆದಿರೋಂಥ ಒಂದು ಏನು ನೇಮಕಾತಿಯ ಪ್ರಕಾರವಾಗಿ ನೋಡೋದಾದರೆ ಇಲ್ಲಿ ಜನರಲ್ ನಾಲೆಜ್ ಪೇಪರ್ನ ಕೇಳ್ತಾರೆ ಪೇಪರ್ 1ಕ್ಕೆ ಸಂಬಂಧಪಟ್ಟಂತೆ. ಸೊ ಇದೆಲ್ಲವೂ ಕೂಡ ವಿಷಯಗಳನ್ನ ಒಳಗೊಂಡಿರುತ್ತೆ. ಜನರಲ್ ನಾಲೆಜ್ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ಸೊ ಇಲ್ಲೇನಾಗುತ್ತೆ ಹ್ಯುಮಾನಿಟಿ ಸಬ್ಜೆಕ್ಟ್ಸ್ ಬರ್ತಾ ಹೋಗ್ತವೆ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ 100 ಅಂಕಗಳು 100 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ.
ಓಕೆನಾ? ಸೊ ನಿಮ್ಗೆ ಕಾಣ್ತಾ ಇದೆ ಇಲ್ಲಿ ಕನ್ನಡ ಸಾಮಾನ್ಯ ಕನ್ನಡಕ್ಕೆ 35 ಪ್ರಶ್ನೆಗಳು, ಸಾಮಾನ್ಯ ಇಂಗ್ಲೀಷ್ 35 ಪ್ರಶ್ನೆಗಳು, ಗಣಿತಕ್ಕೆ ಸಂಬಂಧಪಟ್ಟಂಗೆ, ಸಾರಿ ಗಣಕಯಂತ್ರ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ 30 ಪ್ರಶ್ನೆಗಳನ್ನು ಒಳಗೊಂಡಿದೆ. ಸೊ 100 ಅಂಕಗಳು, ಸೊ 2 ಅವರ್ ಡ್ಯೂರೇಷನ್ಸ್ ಇರುತ್ತೆ. ಇಲ್ಲೂ ಕೂಡ ನಿಮಗೆ ನೆಗೆಟಿವ್ ಅಂಕಗಳಿದೆ, 0.25 ಅಂಕಗಳನ್ನು ನೆಗೆಟಿವ್ನ ಒಳಗೊಂಡಿರುತ್ತೆ. ಎಲ್ಲವೂ ಕೂಡ MCQ ಮಾದರಿಯಲ್ಲಿ ಇರುತ್ತೆ, ಯಾವುದೇ ರೀತಿಯಾಗಿ ಸೊ ನಿಮಗೆ ಬರೆಯೋ ಥರ ಇರಲ್ಲ. ಓಕೆನಾ? ರಿಟರ್ನ್ ಎಕ್ಸಾಮ್ ಇರುತ್ತಲ್ಲ, MCQ ಮಾದರಿ ಇರುತ್ತೆ. ಕ್ಲಿಯರ್ ಆಯ್ತಲ್ಲ? ಅಂದರೆ ಒಟ್ಟಾರೆಯಾಗಿ 6 ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀವಿ ಒಂದು ವಿಡಿಯೋದಲ್ಲಿ. ಅದೇ ಪ್ರಕಾರವಾಗಿ ಅವೆಲ್ಲ 6 ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಪ್ಲಿಕೇಶನ್ಸ್ ಹಾಕ್ತೀರಾ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಪ್ರಶ್ನೆಗಳು ಇರ್ತವೆ. ಓಕೆನಾ? ಸೊ ಈ ರೀತಿಯಾಗಿ ಪತ್ರಿಕೆ 1, ಪತ್ರಿಕೆ 2ರಲ್ಲಿ ಇರುತ್ತೆ. ಇದಕ್ಕೆ ಯಾವುದೇ ರೀತಿಯಾಗಿ ಇಂಟರ್ವ್ಯೂ ಇರೋದಿಲ್ಲ. ಮತ್ತೊಂದು ಮಾಹಿತಿ ಏನಂದರೆ, ಈಗೇನಾಗುತ್ತಂದರೆ ಅನೇಕ ವಿದ್ಯಾರ್ಥಿಗಳು ಒಂದು ಅಪ್ಲಿಕೇಶನ್ಸ್ ಬದಲಾಗಿ, ಇಟ್ ಮೀನ್ಸ್ ಒಂದು ಹುದ್ದೆಗೆ ಬದಲಾಗಿ 2 ಹುದ್ದೆಗಳಿಗೆ ಆಗ್ತಾರೆ. ಲೈಕ್ ಏನಾಗುತ್ತಂದರೆ ಕನ್ನಡದಲ್ಲೂ ಎಲಿಜಿಬಲ್ ಇರ್ತಾರೆ, ಸೋಷಿಯಲ್ ಸೈನ್ಸ್ಗೂ ಎಲಿಜಿಬಲ್ ಇರ್ತಾರೆ, ಅಥವಾ ಇಂಗ್ಲೀಷ್ಗೂ ಎಲಿಜಿಬಲ್ ಇರ್ತಾರೆ, ಅದೇ ರೀತಿಗೆ ಒಂದಿಷ್ಟು ಸೋಷಿಯಲ್ ಸೈನ್ಸ್ಗೂ ಎಲಿಜಿಬಲ್ ಇರ್ತಾರೆ. ಸೊ ಆ ಥರ ಇದ್ದಾಗ ಏನಾಗುತ್ತಂದರೆ ಒಂದಕ್ಕಿಂತ ಹೆಚ್ಚು ವಿಷಯಗಳು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿದರೂ ಕೂಡ ಒಂದೇ ಪರೀಕ್ಷೆಯನ್ನು ಬರೆಯತಕ್ಕದ್ದು. ಓಕೆನಾ? ನೀವೇನಾದರೂ ಕೂಡ, ಯಾಕೆಂದರೆ ಸೇಮ್ ಒಂದೇ ಆಗಿರೋದ್ರಿಂದ, ಅಂದರೆ ಎಲ್ಲ ಒಂದು ವಿಷಯಗಳಿಗೆ ಸೇಮ್ ಒಂದೇ ನಿಮಗೆ ಎಕ್ಸಾಮ್ ನಡೆಯೋದ್ರಿಂದ 6 ವಿಷಯಗಳು ಕೂಡ ಸೇಮ್ ಇದೇ ಥರ ಇರುತ್ತೆ. 6 ವಿಷಯಗಳಿಗೂ ಸೇಮ್ ಪೇಪರ್, ಸೇಮ್ ಒಂದು ಪೇಪರ್ 1 ಆಗಿರಲಿ ಪೇಪರ್ 2 ಆಗಿರಲಿ ಸೇಮ್ ಇರುತ್ತೆ. ಆ ಕಾರಣಕ್ಕೋಸ್ಕರ ನೀವೇನಾಗಿರ್ತಾರೆ ಅಂದರೆ ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಹುದ್ದೆಗಳಿಗೆ ಅರ್ಹರಾಗಿರ್ತಾರೆ, ಸೊ ನೀವು ಅಪ್ಲಿಕೇಶನ್ಸಲ್ಲಿ ಮೆನ್ಷನ್ ಮಾಡಿರ್ತಾರೆ, ನನಗೆ ಕನ್ನಡನು ಎಲಿಜಿಬಲ್ ಇದ್ದೀನಿ ಮತ್ತು ಇಂಗ್ಲೀಷ್ ಹುದ್ದೆಗಳು ಬೇಕು ಅಂತ, ಸಾರಿ ಏನು ಸೋಷಿಯಲ್ ಸೈನ್ಸ್ ಹುದ್ದೆಗಳು ಬೇಕು ಅಂತ ಅಪ್ಲಿಕೇಶನ್ಸಲ್ಲಿ ಹಾಕಿರ್ತಾರೆ. ಸೊ ಒಂದು ಎಕ್ಸಾಮನ್ನು ಬರೆದ್ರೆ ಸಾಕು, ಅದರಲ್ಲಿ ಏನು ಮೆರಿಟ್ ಅಲ್ಲಿ ಹಾಕಿರೋಂಥ ಅಪ್ಲಿಕೇಶನ್ಸ್ ಆಧಾರದ ಮೇಲೆ ಯಾವುದ್ರಲ್ಲಿ ನಿಮಗೆ ಮೆರಿಟ್ ಸಿಗುತ್ತೆ ಅಲ್ಲಿ ನೀವು ಸೆಲೆಕ್ಷನ್ಸ್ ಆತೀರ. ಕ್ಲಿಯರ್ ಆಯ್ತಲ್ಲ? ಸೊ ಹಾಗೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಜೊತೆಗೆ ಇದಕ್ಕೂ ಕೂಡ ನೀವೇನಾಗುತ್ತಂದರೆ ಕಡ್ಡಾಯ ಕನ್ನಡ ಪತ್ರಿಕೆಯನ್ನು ಪಾಸ್ ಆಗಲೇಬೇಕು, ಪಾಸ್ ಆದ ನಂತರ ಇದು ಎಲಿಜಿಬಲ್ ಆಗುತ್ತೆ. ಕ್ಲಿಯರ್ ಆಯ್ತಲ್ಲ? ಸೊ ಇಷ್ಟು ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ, ಯಾವುದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಏನು ವಿಷಯ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಮಾಹಿತಿ. ನನ್ನ ಪ್ರಕಾರವಾಗಿ ಈಗ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ರೀತಿಯಾಗಿ ನಡೆಯುತ್ತೆ ಮತ್ತು ವಿಷಯಗಳೇನು ಅಂತ ಗೊತ್ತಾಗ್ತದೆ, ವಿಷಯಗಳೇನಂತ ನಿಮಗೆ ಕಂಪ್ಲೀಟ್ಲಿ ಗೊತ್ತಾಯಿತು. ಓಕೆ, ಮುಂದೆ ಹೋಗೋಣ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಈಗ ನೆಕ್ಸ್ಟ್ ಒಂದು ವಿದ್ಯಾರ್ಹತೆ, ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತೆ ಕೆಳಭಾಗದಲ್ಲಿದೆ, ಇನ್ನು ಸ್ವಲ್ಪ ಕೆಳಭಾಗದಲ್ಲಿದೆ, ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನೆಕ್ಸ್ಟ್ ವಯೋಮಿತಿಯನ್ನು ನೋಡ್ತಾ ಹೋಗೋಣ. ಓಕೆನಾ? ಇಲ್ಲಿ ಕನಿಷ್ಠ ವಯೋಮಿತಿ 18 ವರ್ಷ ಇದೆ, ಸೊ ಕನಿಷ್ಠ ವಯೋಮಿತಿ 35 ವರ್ಷ ಇದೆ. ಯಾರಿಗೆ ಅಂತಂದರೆ ಇದು ಸಾಮಾನ್ಯ ಅರ್ಹತೆ ಅಥವಾ ಏನು ನಾವು GM ಅಂತ ಕರಿತೀವಲ್ಲ, GMಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಇರ್ದಿರ, ಸೊ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 35 ವರ್ಷಗಳು ಗನಿಷ್ಠ ಇರುತ್ತೆ. ಹಾಗೆ 2A, 2B, 3A, 3B ಅಭ್ಯರ್ಥಿಗಳಿಗೆ 38 ಇರುತ್ತೆ. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ ಅಭ್ಯರ್ಥಿಗಳಿಗೆ 40 ವರ್ಷ ಇರುತ್ತೆ. ಓಕೆನಾ? ಅಕಾರ್ಡಿಂಗ್ ಟು 2018 2018ರ ಒಂದು ನೋಟಿಫಿಕೇಶನ್ ಪ್ರಕಾರವಾಗಿ ಈ ರೀತಿಯಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಟೆನ್ಷನ್ ಇರುತ್ತೆ ಸರ್, ವಯೋ ಏನಾದರೂ ಕೂಡ ಏನು ಸಡಿಲಿಕೆಯನ್ನು ಕೊಡ್ತಾರೆ ಅನ್ನೋದಾದರೆ ಮುಂದಿನ ಒಂದು ನೋಟಿಫಿಕೇಶನಲ್ಲಿ ಅದರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಬಟ್ ಇದು ಓಲ್ಡ್ ನೋಟಿಫಿಕೇಶನ್ ಪ್ರಕಾರವಾಗಿ 2018ರ ಪ್ರಕಾರವಾಗಿ ಈ ರೀತಿಯಾಗಿದೆ. ಅದರ ಜೊತೆಗೆ ಈಗೆಲ್ಲ ತಮಗೆಲ್ಲ ಗೊತ್ತಿದೆ, ಮಾಜಿ ಸೈನಿಕರಾಗಿರಲಿ ಅಥವಾ ಒಂದಿಷ್ಟು ಏನು ಅಂಗವಿಕಲರಾಗಿರಲಿ ಅಥವಾ ವಿಧವೆಯರಾಗಿರಲಿ, ಇವರಿಗೆಲ್ಲರೂ ಕೂಡ 10 ವರ್ಷ ಗಮನಿಸ್ತಾ ಇದ್ದಾರೆ, ಇವರಿಗೆಲ್ಲ ಕೂಡ 10 ವರ್ಷ ಏನಾಗುತ್ತೆ ಅಂದರೆ ಒಂದಿಷ್ಟು ಅವಕಾಶ ಇರುತ್ತೆ. ಓಕೆ, ಸಡಿಲಿಕೆ ಇರುತ್ತೆ, ವಯೋ ಸಡಿಲಿಕೆ ಇರುತ್ತೆ. ನೆಕ್ಸ್ಟ್ ಈಗ ಇಂಪಾರ್ಟೆಂಟ್ ಏನಂದರೆ, ನಮಗೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಮಗೆ ಅಂದರೆ ವಿದ್ಯಾರ್ಹತೆ ಹೊಂದಿರಬೇಕಾಗುತ್ತೆ ಅದು ಇಂಪಾರ್ಟೆಂಟ್ ಇದೆ. ಅವೆಲ್ಲವನ್ನು ಕೂಡ ಈಗ 1 by 1 ಹೇಳ್ತಾ ಹೋಗ್ತೀನಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ತಾವೆಲ್ಲರೂ ಕೂಡ ಏನೆಲ್ಲ ಡಿಗ್ರಿ ಮಾಡಿದಾರೆ, ಡಿಗ್ರಿಗೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಆ ಒಂದು ವಿಚಾರಗಳು ನಿಮಗೆ ಕಂಪ್ಲೀಟ್ಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೋಡಿಲಿ, ಪರೀಕ್ಷಾ ಕೇಂದ್ರಗಳನ್ನ ಕೊಟ್ಟಿದ್ದಾರೆ, ಇದು ಕೂಡ ಇಂಪಾರ್ಟೆಂಟ್ ಇದೆ. ಬೆಂಗಳೂರು, ಕಲಬುರಗಿ, ಶಿವಮೊಗ್ಗ, ಧಾರವಾಡ, ಮೈಸೂರು, ಬೆಳಗಾವಿ ಮತ್ತು ಮಂಗಳೂರು. ಅಂದರೆ ಕಲಬುರಗಿ ಅಂದರೆ ಇಲ್ಲಿ ಎಲ್ಲರೂ ಕೂಡ ಅಂದರೆ HK ಭಾಗದಲ್ಲಿ ಸಂಬಂಧಪಟ್ಟಂತೆ ಯಾರಾದರೂ ಕೂಡ ಅಭ್ಯರ್ಥಿಗಳು, ಸೊ ಇಲ್ಲಿ ನಿಯರ್ ಆಗುತ್ತೆ, ಅಲ್ಲಿ ಬರೀಬೋದು ಅಥವಾ ಎಲ್ಲಿ ಬೇಕಾದ್ರೂ ಬರ್ಕೊಬೋದು. ಅಂದರೆ ಇಲ್ಲಿ ಕೊಟ್ಟಿರೋಂಥದ್ದು ಏನಂದರೆ ಪರೀಕ್ಷಾ ಕೇಂದ್ರಗಳು, ಸೊ ನೀವು ಯಾವ ಚೂಸ್ ಮಾಡ್ತೀರಿ ಅದನ್ನು ಕೊಡ್ತಾ ಹೋಗ್ತಾರೆ. ಸೊ ಮುಂಬರುವಂಥ ದಿನಗಳಲ್ಲಿ ಅದು ನೋಡ್ತಾ ಹೋಗೋಣ. ಈಗ ಮತ್ತೊಂದು ಇಂಪಾರ್ಟೆಂಟ್ ನಿಮ್ಗೆ ಹೇಳಿದೆ, ಸೊ ಈಗ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಏನು ಅದನ್ನು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಇಲ್ಲಿ ಮುಖ್ಯ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಆಲ್ರೆಡಿ 20 ಪೋಸ್ಟ್ ಅಂತ ಇದೆ. ಇದು ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಿದೆ, ಈಗ 100 ಪೋಸ್ಟ್ ಫಿಕ್ಷನ್ ಆಗಿರೋದ್ರಿಂದ, ಸೊ ಇದು ಆಲ್ರೆಡಿ 2018ರದ್ದು. ಓಕೆನಾ? ಸೊ ಈಗ ಮುಖ್ಯ ಉಪಾಧ್ಯಾಯರ ಹೆಡ್ ಮಾಸ್ಟರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ವೇತನ ಶ್ರೇಣಿಯನ್ನು ಕೂಡ ಹೇಳ್ತಾ ಹೋಗ್ತೀನಿ. 43,100 ರಿಂದ 83,900. ಅಂದರೆ ಇದು ಅಂದರೆ 2018ರ ಪ್ರಕಾರವಾಗಿ. ಬಟ್ ಈಗ ಏನಾದರೂ ಕೂಡ NEP ಅಂತೀನಿ, ಹೊಸ ಪೆನ್ಷನ್ ಅಂದರೆ 7th pay ಬಂದರೆ 7th pay ಇದೆಲ್ಲವೂ ಕೂಡ ರಿಕ್ರೂಟ್ಮೆಂಟ್ ಆಗಿ ನೀವು ಅಪಾಯಿಂಟ್ ಆಗೋದ್ರೆ 100% 7th pay ಬಂದಿರುತ್ತೆ. ಸೊ ಇದು 43, ಇದು ನನ್ನ ಪ್ರಕಾರವಾಗಿ ನಿಯರ್ಲಿ ನಿಮ್ಮದು ಬೇಸಿಕ್ಕೇ. ಸೊ ಒಂದು 75 ಅಂದರೆ 75 ಹೋಗಿರುತ್ತೆ, 70 ಇಂದ 75 ಹೋಗಿರುತ್ತೆ. ಓಕೆನಾ? 70 ಇಂದ 75 ನಿಮ್ಮ ಒಂದು ಬೇಸಿಕ್ ಹೋಗಿರುತ್ತೆ. ಓಕೆನಾ? ಬೇಸಿಕ್ ಸ್ಯಾಲರಿನೇ ಅಷ್ಟಿರುತ್ತೆ ನಿಮಗೆ. ಸೊ ಇದು ಇಂಪಾರ್ಟೆಂಟ್ ಇರುತ್ತೆ. ಅಂದರೆ ಇಟ್ ಮೀನ್ಸ್ ಅಂದರೆ ನಿಮಗೆ ಸ್ಯಾಲರಿ ಕೂಡ ಇಂಪಾರ್ಟೆಂಟ್ ಅಲ್ವಾ? ಹಾಗಾಗಿ ವೇತನ ಶ್ರೇಣಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಯಾಕೆಂದರೆ 7th pay ಬಂದಿರುತ್ತೆ. ಸೊ ಇಲ್ಲಿ ನೋಡೋದಾದರೆ ಪ್ರಮುಖವಾಗಿ ಇಲ್ಲಿ ವಿದ್ಯಾರ್ಹತೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು. ಅಂದರೆ ಯಾರೆಲ್ಲ HM ಪೋಸ್ಟ್ ಆಗ್ತಾರೆ, ನೀವು ಮಾಸ್ಟರ್ ಡಿಗ್ರಿನ ಹೊಂದಬೇಕಾಗುತ್ತೆ, ಮಾಸ್ಟರ್ ಡಿಗ್ರಿ ಹೊಂದಿರಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಜೊತೆಗೆ ಇಲ್ಲಿ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಏನು ಟೀಚಿಂಗ್ ಮೆಥಡ್ ಅಥವಾ ನಾವು ಏನು BEd ಅನ್ನು ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಅರ್ಥ ಏನಂದರೆ ಮಾಸ್ಟರ್ ಡಿಗ್ರಿ ಪ್ಲಸ್ BEd ಆಗುತ್ತೆ, ಮಾಸ್ಟರ್ ಡಿಗ್ರಿ ಪ್ಲಸ್ BEd ಅನ್ನು ಮಾಡಬೇಕಾಗುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ.
ಹೆಡ್ ಮಾಸ್ಟರ್ ಅಥವಾ ಮುಖ್ಯೋಪಾಧ್ಯಾಯರಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ವಿಧಿಯರ್ಹತೆ ಆಗಿದೆ, ಮಾಸ್ಟರ್ ಡಿಗ್ರಿ ಪ್ಲಸ್ ಬಿ ಎಡ್. ಓಕೆನಾ? ನೆಕ್ಸ್ಟ್ ನೋಡ್ತಾ ಹೋಗೋಣ, ಇಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ, ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 33,450 ಇದೆ. ಇಲ್ಲಿ ಬೇಸಿಕ್ ಇಲ್ಲಿಂದ ಪ್ರಾರಂಭ ಆಗ್ತಾ ಹೋಗುತ್ತೆ. ಇದನ್ನು ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೀನಿ, 33,450 ಅಂದರೆ ಸೊ ನನ್ನ ಪ್ರಕಾರವಾಗಿ 7th ಪೇ ಬಂತು ಅಂದರೆ ಸುಮಾರು 55 ರೂಪಾಯಿ, ನಿಯರ್ಲಿ 55 ರೂಪಾಯಿ ಬೇಸಿಕ್ ಆಗಿರುತ್ತೆ. ನಿಮಗೆ ಬೇಸಿಕ್ಕೇ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಎಚ್ ಆರ್ ಎ ಸೊ ನಿಮಗೆ ಎಲ್ಲವೂ ಕೂಡ ಸೇರಿ ಮತ್ತಷ್ಟು ಅಮೌಂಟ್ ಬರ್ತಾ ಹೋಗುತ್ತೆ. ಸೊ ಇದು ಬೇಸಿಕ್ಕಿಂದ ಪ್ರಾರಂಭ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಕೂಡ ಅಪ್ಲಿಕೇಶನ್ಸನ್ನು ಹಾಕಿದ್ರೆ ಸೊ ಇಲ್ಲಿ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸೊ ಕನ್ನಡ ಭಾಷೆಯಲ್ಲಿ ಮುಖ್ಯ ಐಚ್ಛಿಕ ವಿಷಯವನ್ನಾಗಿ ಓದಬೇಕಾಗುತ್ತೆ. ಓಕೆನಾ? ಜೊತೆಗೆ ಪದವಿಯನ್ನು ಒಂದು ಕಲಾ ಪದವಿಯನ್ನು ಹೊಂದಬೇಕಾಗುತ್ತೆ. ಅಂದರೆ ಕ್ಲಿಯರ್ ಏನಂದರೆ, ಡಿಗ್ರಿನಲ್ಲಿ ನೀವು ಮೇಜರ್ ಕನ್ನಡವನ್ನು ಮಾಡಿರಬೇಕಾಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಡಿಗ್ರಿ ಪ್ಲಸ್ ಬಿ ಎಡ್ ಸರ್, ಅಲ್ಲಿ ಎಂ ಎ ಬಿ ಎಡ್ ಬೇಕಾಗಿತ್ತು ಮುಖ್ಯೋಪಾಧ್ಯಾಯರಿಗೆ ಸಂಬಂಧಪಟ್ಟಂತೆ, ಆದರೆ ಇಲ್ಲಿ ಡಿಗ್ರಿ ಪ್ಲಸ್ ಬಿ ಎಡ್ ಸಾಕು. ಇಲ್ಲ ಸರ್, ನಾನು ಡಿಗ್ರಿನಲ್ಲಿ ಕನ್ನಡ ಮಾಡಿಲ್ಲ, ಮಾಸ್ಟರ್ ಡಿಗ್ರಿಯಲ್ಲಿ ಮಾಡಿದೆ. ನೋಡಿ, ಕನ್ನಡದಲ್ಲಿ ಏನು ನಾವು ಕನ್ನಡ ಭಾಷೆಯಲ್ಲಿ ಏನಾದರೂ ಕೂಡ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ರೆ ಸೊ ನೀವು ಕೂಡ ಎಲಿಜಿಬಲ್ ಆಗ್ತೀರ. ಅಂದರೆ ನಾನು ಡಿಗ್ರಿನಲ್ಲಿ ನಾನು ಕನ್ನಡ ಮಾಡಿಲ್ಲ, ಆಪ್ಷನ್ ಕನ್ನಡ ಮಾಡಿಲ್ಲ, ಮಾಸ್ಟರ್ ಡಿಗ್ರಿಯಲ್ಲಿ ಮಾಡಿದ್ದೀನಿ, ನಾನು ಎಲಿಜಿಬಲ್ ಇದ್ದೀನಿ ಅಂದರೆ ನೀವು ಎಲಿಜಿಬಲ್ ಇದ್ದೀರಾ. ಅರ್ಥಾಯ್ತಲ್ಲ? ಸೊ ಡಿಗ್ರಿ ಪ್ಲಸ್ ಬಿ ಎಡ್ ಅಥವಾ ಮಾಸ್ಟರ್ ಡಿಗ್ರಿಯಲ್ಲಿ ಏನಾದರೂ ಕೂಡ ನೀವು ಕನ್ನಡವನ್ನು ಮಾಡಿದರೆ ಅದು ಕೂಡ ಎಲಿಜಿಬಲ್, ಅಥವಾ ಡಿಗ್ರಿನಲ್ಲಿ ಐಚ್ಛಿಕ ಕನ್ನಡ ಮಾಡಿದರೆ ಅದು ಕೂಡ ಎಲಿಜಿಬಲ್ ಆಗುತ್ತೆ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡಿರಲೇಬೇಕು. ಮಾಡಿದರೆ ನೀವು ಕನ್ನಡ ಭಾಷಾ ಶಿಕ್ಷಕರನ್ನು ಅಥವಾ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಅರ್ಹರಿರ್ತೀರ. ಕ್ಲಿಯರ್ ಆಯ್ತಲ್ಲ? ಇದು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟಂತೆ ಸೇಮ್ ಬೇಸಿಕ್ ಮೊತ್ತ ಹೇಳೋಕ್ಕಾಗಲ್ಲ, ಎಲ್ಲರಿಗೂ ಕೂಡ ಸೇಮ್ ಇದೆ. ಸೊ ಇಲ್ಲಿ ಇದು ಕೂಡ ಸೇಮ್ ಇರುತ್ತೆ, ಡಿಗ್ರಿ ಪ್ಲಸ್ ಬಿ ಎಡ್. ಡಿಗ್ರಿ ಪ್ಲಸ್ ಬಿ ಎಡ್ ಡಿಗ್ರಿನಲ್ಲಿ ನೀವು ಐಚ್ಛಿಕ ವಿಷಯವನ್ನು ಇಂಗ್ಲೀಷ್ ಆಗಿ ಓದಬೇಕಾಗುತ್ತೆ. ಅಂದರೆ ಆಪ್ಷನ್ ಸಬ್ಜೆಕ್ಟ್ ಆಗಿ ನೀವು ಓದಬೇಕಾಗುತ್ತೆ ಯಾವುದನ್ನು, ಇಂಗ್ಲೀಷನ್ನು. ಅಥವಾ ನೀವು ಮಾಸ್ಟರ್ ಡಿಗ್ರಿನಲ್ಲಿ ಆಪ್ಷನ್ ಇಂಗ್ಲೀಷ್, ನಾನು ಡಿಗ್ರಿಲಿ ಓದಿಲ್ಲ ಸರ್, ನಾನು ಮಾಸ್ಟರ್ ಡಿಗ್ರಿನಲ್ಲಿ ಮಾಡಿದ್ದೀನಿ ಅನ್ನೋದಾದರೆ ಮಾಸ್ಟರ್ ಡಿಗ್ರಿನಲ್ಲಿ ಇಂಗ್ಲೀಷ್ ಮಾಡಿದರೆ ಸೊ ನೀವು ಕೂಡ ಎಲಿಜಿಬಲ್ ಇರ್ತೀರ. ಮಾಸ್ಟರ್ ಡಿಗ್ರಿಲಿ ಏನಾದರೂ ಕೂಡ ನೀವು ಸೊ ಈ ಒಂದು ಆಪ್ಷನ್ ಇಂಗ್ಲೀಷನ್ನು ಮಾಡಿದರೆ ಮಾಸ್ಟರ್ ಡಿಗ್ರಿ ಪ್ಲಸ್ ಬಿ ಎಡ್ ಆಗಿತ್ತಂದ್ರೂ ಕೂಡ ಎಲಿಜಿಬಲ್ ಇರ್ತೀರ. ಅಥವಾ ಡಿಗ್ರಿನಲ್ಲಿ ನೀವು ಒಂದು ಇಂಗ್ಲೀಷನ್ನು ಸ್ಟಡಿ ಮಾಡಿದರೆ, ಆಪ್ಷನ್ ಇಂಗ್ಲೀಷ್ ಆಗಿ ಸ್ಟಡಿ ಮಾಡಿದರೆ ನೀವು ಕೂಡ ಎಲಿಜಿಬಲ್ ಇದ್ದೀರಾ. ಇದು ಕೂಡ ನಿಮಗೆ ಕ್ಲಿಯರ್ ಆಯಿತು, ಎರಡರಲ್ಲಿ ಯಾವುದಾದ್ರೂ ಒಂದಾಗಿರಬೇಕು ಅಂತ ಅರ್ಥ. ಕ್ಲಿಯರ್ ಆಯ್ತಲ್ಲ? ಇದು ಯಾವುದು ಆಂಗ್ಲ ಭಾಷೆಗೆ ಸಂಬಂಧಪಟ್ಟಂತೆ. ಉರ್ದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸೇಮ್ ಇಲ್ಲಿ ಡಿಗ್ರಿ ಪ್ಲಸ್ ಬಿ ಎಡ್, ಡಿಗ್ರಿ ಪ್ಲಸ್ ಬಿ ಎಡ್ ಸೇಮ್ ಹೆಂಗೆ ನಾವು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಹೇಳ್ತಾ ಹೋಗ್ತೀವಲ್ಲ, ಇದರಲ್ಲೂ ಕೂಡ ಅಷ್ಟೇ. ನೀವು ಡಿಗ್ರಿನಲ್ಲಿ ಏನಾದರೂ ಕೂಡ ಉರ್ದು ಆಪ್ಷನ್ಸನ್ನು ಮಾಡಬೇಕಾಗುತ್ತೆ ಅಥವಾ ಮಾಸ್ಟರ್ ಡಿಗ್ರಿಯಲ್ಲಿ ಮಾಡಿದ್ರೂ ಕೂಡ ನಡೆಯುತ್ತೆ, ವಿತ್ ಬಿ ಎಡ್ ಇರಬೇಕಾಗುತ್ತೆ. ಇದು ಕೂಡ ಕ್ಲಿಯರ್ ಆಯಿತು. ಓಕೆನಾ? ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಈ ಥರ ಬರುತ್ತೆ. ಬಟ್ ಇಲ್ಲಿ ಗಣಿತ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ವೆರಿ ವೆರಿ ಇಂಪಾರ್ಟೆಂಟ್ ಏನು ಇಲ್ಲೆಲ್ಲ ನಮ್ಗೆ ತಮಗೆ ಕಾಣ್ತಾ ಇದೆ, ಇಲ್ಲಿ ಡಿಗ್ರಿ ಆಗಬೇಕು. ಡಿಗ್ರಿನಲ್ಲಿ ಯಾವುದಾಗಬೇಕಂದ್ರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಗಣಿತ. ಓಕೆನಾ? ನೋಡಿ ಏನಾಗುತ್ತೆ ನಿಮಗೆ ಇಲ್ಲಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಭೌತಶಾಸ್ತ್ರ, ಪಿ ಸಿ ಎಂ ಅಂತ ಕರಿತೀವಲ್ಲ, ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸನ್ನು ಸೊ ಡಿಗ್ರಿನಲ್ಲಿ ಸ್ಟಡಿಯನ್ನು ಮಾಡಬೇಕಾಗುತ್ತೆ, ಜೊತೆಗೆ ಬಿ ಎಡನ್ನು ಮಾಡಬೇಕಾಗುತ್ತೆ. ಜೊತೆಗೆ ಬಿ ಎಡನ್ನು ಮಾಡಬೇಕಾಗುತ್ತೆ. ಇಷ್ಟು ಮಾಡಿದರೆ ಸೊ ಎಲಿಜಿಬಲ್ ಯಾವುದಕ್ಕೆ ಸಂಬಂಧಪಟ್ಟಂತೆ, ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ. ಕ್ಲಿಯರ್ ಆಯ್ತಲ್ಲ? ಇದು ಕ್ಲಿಯರ್ ಆಯ್ತು ಎಂದು ಭಾವಿಸ್ತೀನಿ. ನೆಕ್ಸ್ಟ್, ಅದೇ ರೀತಿಗೆ ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಮುಖವಾಗಿ ಏನು ನಾವು ಸಿ ಬಿ ಝಡ್ ಅಂತ ಹೇಳ್ತೀವಲ್ಲ, ನೋಡಿ ಕೆಮಿಸ್ಟ್ರಿ, ಬಯಾಲಜಿ, ಝುವಾಲಜಿ, ಅಂದರೆ ಇಲ್ಲಿ ಏನಾಗುತ್ತೆ ಒಂದು ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ, ಅದೇ ರೀತಿಯಾಗಿ ಪ್ರಾಣಿಶಾಸ್ತ್ರ, ಇವುಗಳಿಗೆ ಸಂಬಂಧಪಟ್ಟಂಥ ಸ್ಟಡಿಯನ್ನು ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ಬಿ ಎಡನ್ನು ಮುಗಿಸಬೇಕಾಗುತ್ತೆ. ಯಾರು ಮಾಡಿರ್ತೀರಾ ಅವರು ಇಲ್ಲಿ ವಿಜ್ಞಾನ ಶಿಕ್ಷಕರಿಗೆ ಎಲಿಜಿಬಲ್ ಇರ್ತೀರ. ಇದು ಕೂಡ ಕ್ಲಿಯರ್ ಆಯಿತು. ಓಕೆನಾ? ನೆಕ್ಸ್ಟು, ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಏನು ಡಿಗ್ರಿನಲ್ಲಿ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ, ಈ ಒಂದು 5 ವಿಷಯಗಳಲ್ಲಿ 3 ವಿಷಯಗಳನ್ನು ಐಚ್ಛಿಕ ವಿಷಯಗಳಾಗಿ ನೀವು ಓದಿರಬೇಕಾಗುತ್ತೆ. ಜೊತೆಗೆ ಬಿ ಎಡನ್ನು ಮಾಡಬೇಕಾಗುತ್ತೆ. ಓಕೆನಾ? ಅಂದರೆ ಸೇಮ್ ನಿಮಗೆಲ್ಲ ಕೂಡ ಅರ್ಥ ಆಗಿದ್ದಿಂದ ಭಾವಿಸ್ತೀನಿ. ಇಷ್ಟನ್ನು ಮಾಡಿದ್ರೆ ಸೊ ಇದರಲ್ಲಿ ಕೊಟ್ಟಿರುವಂಥ 5 ವಿಷಯಗಳಲ್ಲಿ ಯಾವುದಾದ್ರೂ 3 ವಿಷಯಗಳನ್ನು ನೀವು ಡಿಗ್ರಿನಲ್ಲಿ ಆಪ್ಷನ್ ಸಬ್ಜೆಕ್ಟಾಗಿ ಸ್ಟಡಿಯನ್ನು ಮಾಡಬೇಕಾಗುತ್ತೆ. ಜೊತೆಗೆ ಬಿ ಎಡನ್ನು ಮಾಡಿದ್ರೆ ನೀವು ಸಮಾಜ ವಿಜ್ಞಾನ ಶಿಕ್ಷಕರನ್ನು ಬರೆಯೋದಕ್ಕೆ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತೀರ. ಓಕೆನಾ? ಸೊ ನನ್ನ ಪ್ರಕಾರವಾಗಿ ಇವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ, 6 ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಕ್ಲಿಯರ್ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾಗಿ ಏನು ಗೊಂದಲಕ್ಕೊಳಗಾಗಂಥದ್ದು ಯಾವುದೂ ಇಲ್ಲ, ಕರೆಕ್ಟಾಗಿ ಎಲ್ಲ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ ಕೇಸ್ ಇಲ್ಲ ಅಂತಂದರೆ, ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಸರ್ ನಾವು ಬರೀ ಸಿ ಬಿ ಝಡ್ ಮಾಡಿಲ್ಲ, ಬೇರೆ ಎಲ್ಲ ಮಾಡಿದ್ದೀವಿ, ನಮ್ಗೆ ಎಲಿಜಿಬಲ್ ಇದ್ದೀವಿ ಅನ್ನೋದಾದರೆ ಸೊ ನೀವು ವೆಯ್ಟ್ ಮಾಡೋಕ್ಕಾಗುತ್ತೆ. ಏಕೆಂದರೆ ಅಕಾರ್ಡಿಂಗ್ ಟು 2018 ಪ್ರಕಾರವಾಗಿ ಏನು ನೋಟಿಫಿಕೇಶನ್ ಇದೆ ಅದೇ ಪ್ರಕಾರವಾಗಿ ಸಿ ಬಿ ಝಡ್ ಅನ್ನು ಕೇಳಿದ್ದಾರೆ. ಈಗ ಮುಂಬರುವಂಥ ನೋಟಿಫಿಕೇಶನ್ ಎಲ್ಲ ಏನಾದರೂ ಕೂಡ ಚೇಂಜಸ್ ಆಯಿತು ಅಂತಂದರೆ, ಹೊರತಾಗಿ ಸಿ ಬಿ ಝಡ್ ಅನ್ನು ಹೊರತಾಗಿ ಬೇರೆ ಯಾರಿಗಾದ್ರೂ ಕೂಡ ಅವಕಾಶ ಇದೆಯೋ ಇಲ್ವೋ ಅನ್ನೋಂಥ ಪ್ರಶ್ನೆಗೆ ಸೊ ಅವಾಗ ನೋಟಿಫಿಕೇಶನ್ ಬಂದಾಗಲೇ ಗೊತ್ತಾಗೋದು. ಅಲ್ಲಿವರೆಗೂ ಕೂಡ ಸೊ ತಾವೆಲ್ಲರೂ ಕೂಡ ಸೊ ಅಲ್ಲಿಗೆ ವೆಯ್ಟ್ ಮಾಡೋಕ್ಕಾಗುತ್ತೆ. ಓಕೆನಾ? ಸೊ ಈಗ ಒಂದು 2018 ಪ್ರಕಾರವಾಗಿ ಸಿ ಬಿ ಝಡ್ ಮಾಡಿರೋದಕ್ಕೆ ವಿಜ್ಞಾನ ಶಿಕ್ಷಕರನ್ನು ಬರೆಯೋದಕ್ಕೆ ಅವಕಾಶ ಇದೆ. ಲೈಕ್ ದಟ್ ಅದೇ ರೀತಿಯಾಗಿ ಪಿ ಸಿ ಎಂ ಕೂಡ ಅಷ್ಟೆ. ಓಕೆನಾ? ಮ್ಯಾಥಮೆಟಿಕ್ಸ್ ಟೀಚರ್ಗೆ ನಾವು ಪಿ ಸಿ ಎಂ ಮಾಡಿಲ್ಲ ಸರ್, ಪಿ ಸಿ ಮಾಡಿಲ್ಲ, ಬೇರೆ ಬೇರೆ ಇನ್ನೊಂದು ಯಾವುದನ್ನು ಮಾಡಿರ್ತೀವಿ, ಕೋರ್ಸನ್ನು ಮಾಡಿದ್ದೀವಿ, ನಮಗೆ ಮಾಸ್ಟರ್ ಡಿಗ್ರಿನಲ್ಲಿ ಅಥವಾ ಸಾರಿ ಯಾವುದು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದು ಮ್ಯಾಥಮೆಟಿಕ್ಸನ್ನು ಮಾಡಿದ್ದೀವಿ, ಯಾವುದಕ್ಕೆ ಸಂಬಂಧಪಟ್ಟಂತೆ ಡಿಗ್ರಿನಲ್ಲಿ ಮ್ಯಾಥಮೆಟಿಕ್ಸ್ ಇದೆ ಬಟ್
ಪಿ ಸಿ ಇಲ್ಲ, ಬೇರೆದಿದೆ. ಓಕೆ, ನಾವು ಎಲಿಜಿಬಲ್ ಅನ್ನೋದಾದರೆ ಅದಕ್ಕೂ ಸಂಬಂಧಪಟ್ಟಂತೆ ವೇಟ್ ಮಾಡಲೇಬೇಕಾಗುತ್ತೆ. ಈಗ ಅಕಾರ್ಡಿಂಗ್ ಟು ನಿಮ್ಗೆ ಹೇಳಿದೆ 2018 ಪ್ರಕಾರವಾಗಿ ಈ ಒಂದು ನೋಟಿಫಿಕೇಶನ್ ಇರೋದು, ಅದೇ ಪ್ರಕಾರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ನನ್ನ ಪ್ರಕಾರವಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ಲಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ, ಅದೇ ರೀತಿಗೆ ಮುಖ್ಯ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದನ್ನು ಕೂಡ ನಿಮಗೆ ಇನ್ ಡೀಟೇಲ್ ಆಗಿ ಎಲ್ಲ ಕೂಡ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಈಗ ನಿಮಗೊಂದು ಕ್ಲಾರಿಟಿ ಬಂದಿರುತ್ತೆ, ಎಸ್, ಮೌಲಾನಾ ಆಜಾದ್ ಕಾಲ ಒಂದು ಶಾಲೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನಾವು ಎಲಿಜಿಬಲ್ ಇದ್ದೀವ, ಅಥವಾ ನಾವು ಯಾವ ರೀತಿಯಾಗಿ ಸ್ಟಡಿಯನ್ನು ಮಾಡಬೇಕಾಗುತ್ತೆ, ಓಕೆನಾ, ಅಥವಾ ಯಾವೆಲ್ಲ ಒಂದು ಪತ್ರಿಕೆಗಳನ್ನ ಕೇಳ್ತಾ ಇದ್ದಾರೆ. ಸೊ ಈ ದೃಷ್ಟಿಯಿಂದ ನಾವು ಹೇಗೆ ಸ್ಟಡಿ ಮಾಡಬೇಕು ಎಲ್ಲವನ್ನು ಕೂಡ ಈಗ ನಿಮಗೆ ಕಂಪ್ಲೀಟ್ಲಿ ಐಡಿಯಾ ಸಿಗ್ತಾ ಇದೆ. ಓಕೆನಾ, ಸೊ ಈ ಒಂದು ವಿಡಿಯೋ ಏನಿದೆ ಅತ್ಯಂತ ಮಹತ್ವದಾಗಿರುತ್ತೆ. ಒಂದಿಷ್ಟು ನಿಮಗೆ ಈಗ ಈ ಒಂದು ಮೌಲಾನಾ ಆಜಾದ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಟಾರ್ಗೆಟನ್ನು ಫಿಕ್ಸ್ ಮಾಡ್ಕೊಂಡು ಓದೋದಕ್ಕೆ ನಿಮಗೆ ಕ್ಲಿಯರಾಗಿ ಒಂದಿಷ್ಟು ಐಡಿಯಾ ಬರ್ತಾ ಇದೆ. ಸೊ ಎಲ್ಲ ವಿಚಾರಗಳನ್ನು ಕೂಡ ಇದರಲ್ಲಿ ಎಲ್ಲವನ್ನು ಕೂಡ ವಯೋಮಿತಿ ಬಂತು, ಶೈಕ್ಷಣಿಕ ವಿದ್ಯಾರ್ಹತೆ ಬಂತು, ಎಲ್ಲ ಯಾವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಇರುತ್ತೆ ಗೊತ್ತಾಯಿತು, ಅದೇ ರೀತಿಯಾಗಿ ಏನಾದರೂ ಕೂಡ ಇಂಟರ್ವ್ಯೂ ಇದೆಯಾ ಅದು ಕೂಡ ಗೊತ್ತಾಯಿತು, ನೆಗೆಟಿವ್ ಇದೆಯಾ ಅದು ಗೊತ್ತಾಯಿತು, ಓಕೆನಾ, ಅದೇ ರೀತಿ ಪರೀಕ್ಷಾ ಕೇಂದ್ರಗಳು ಗೊತ್ತಾಯಿತು. ಸೊ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಿದ್ದೇನೆ. ಸೊ ಇಷ್ಟು ಮಾಹಿತಿಗಳು ನಿಮಗೆ ಸಾಕಾಗುತ್ತೆ. ಸೊ ಮುಂಬರುವಂಥ ಒಂದು ಇವೆಲ್ಲವನ್ನು ಕೂಡ 90% ಇದೇ ಇರುತ್ತೆ, ಏನಾದರೂ ಕೂಡ ಬದಲಾವಣೆಗಳಾಯ್ತು ಅಂದರೆ ಒಂದು 10% ಚಾನ್ಸಸ್ ಇರುತ್ತೆ ಬದಲಾವಣೆಗೂ ಕೂಡ. ಸೊ ಅದನ್ನು ಮುಂದಿನ ಒಂದು ಹಂತದಲ್ಲಿ ಅಥವಾ ಅಧಿಸೂಚನೆ ಆಗುವಂಥ ಟೈಮಲ್ಲಿ ಗೊತ್ತಾಗುತ್ತೆ ಇವೆಲ್ಲ ವಿಚಾರಗಳು ಅಂತ ಹೇಳ್ತಾ. ಸೊ ನನ್ನ ಪ್ರಕಾರವಾಗಿ ಈ ಒಂದು ವಿಡಿಯೋದಲ್ಲಿ ಎಲ್ಲ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋಗಳು ಇಷ್ಟ ಆಯಿತು ಅಥವಾ ಮಾಹಿತಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಅಥವಾ ನೀವೇನಾದರೂ ಕೂಡ ನಮ್ಮ ಒಂದು ಪೇಯ್ಡ್ ಕ್ಲಾಸಿಗೆ ಬೇಕು ಅನ್ನೋದಾದರೆ ಕೂಡಲೇ ಕೆಳಭಾಗದಲ್ಲಿ ಏನು ನಂಬರ್ ಕಾಣಿದೆ ಆ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ. ಸೊ ನಿಮ್ಮ ಒಂದು ಏನು ನಿಮ್ಮ ಕನಸೇನಿದೆ ಶಿಕ್ಷಕರಾಗುವಂಥ ಕನಸನ್ನು ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಒಂದು ವಿಡಿಯೋ ಇಷ್ಟ ಆದರೆ ಮತ್ತೊಮ್ಮೆ ಹೇಳ್ತೇನೆ, ಲೈಕನ್ನು ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರನ್ನು ಮಾಡಿ ಅಂತ ಹೇಳ್ತಾ. ಸೊ ಒಂದು ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು.